ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ ಮುಂಜಾಗ್ರತಾ ಕ್ರಮ ತುರ್ತು ಅಧಿಕಾರಿಗಳ ಸಭೆ ಜರುಗಿತು. ಮನೆ ಬಿಟ್ಟು ಯಾರು ಹೊರಗಡೆ ಬರಲೇಬೇಡಿ ಎಂದು ಶಾಸಕ ಸಿದ್ದು ಸವದಿ ಮನವಿ ಮಾಡಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಭಕವಿ ಬನಹಟ್ಟಿ ತಾಲೂಕಿನ ನಗರಸಭೆ ಸಭಾಂಗಣದಲ್ಲಿ ಮಹಾಮಾರಿ ಕೊರೋನಾ ಕುರಿತು ಮುಂಜಾಗ್ರತಾ ಅಧಿಕಾರಿಗಳ ತುರ್ತು ಸಭೆ ನಡೆಯಿತು. ಸುಖ ಸುಮ್ಮನೆ ರಸ್ತೆಯ ಮೇಲೆ ವಾಹನ ತೆಗೆದುಕೊಂಡು ಓಡಾಡಿದ್ರೆ ಕಾನೂನು ರೀತಿ ಕ್ರಮ ಜರುಗಿಸಲಾಗುವುದು. ದೇಶದಲ್ಲಿ 144 ಕಲಂ ಜಾರಿಯಲ್ಲಿರುವುದರಿಂದ ರಸ್ತೆಯ ಮೇಲೆ ಮತ್ತು ಮನೆಯ ಕಟ್ಟೆಯ ಮೇಲೆ ಕೂಡ ಯಾರು ಕೂಡ ಕುಳಿತುಕೊಳ್ಳಬಾರದು. ಸಾರ್ವಜನಿಕರ ಪ್ರಾಣಕ್ಕಾಗಿ ವೈದ್ಯರು, ಪೊಲೀಸರು, ಪತ್ರಕರ್ತರು, ಕಾರ್ಮಿಕರು, ನಗರಸಭೆ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಹಗಲಿರುಳೆನ್ನದೆ ಶ್ರಮಿಸುತ್ತಿದ್ದಾರೆ. ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸೋಣ. ಕೊರೋನಾ ಬಗ್ಗೆ ಸಾರ್ವಜನಿಕರು ಭಯಪಡುವ ಅಗತ್ಯವಿಲ್ಲ. ಜಾಗೃತರಾಗಿರಿ, ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಎಂದು ತೇರದ ಶಾಸಕ ಸಿದ್ದು ಸವದಿ ಮನವಿ ಮಾಡಿಕೊಂಡ್ರು. ಜನಜಾಗೃತಿ ಮೂಡಿಸಬೇಕು ಮತ್ತು ನಮ್ಮ ತಾಲೂಕು ಆಡಳಿತದಿಂದ ಏನೇನು ಪ್ರಿಕಾಷನರಿ ತಗೊಳ್ಬೇಕು ಅದ್ರ ಬಗ್ಗೆ ಸಹಿತ ಸಾರ್ವಜನಿಕರಿಗೆ ಗಮನಿಸಿದವನ್ನೇ ಕೆಲಸ ಮಾಡಬೇಕು ಅಂತ ಉದ್ದೇಶದಿತ್ತು. ಸಭೆಯನ್ನು ಕರೆಯಲಾಗಿತ್ತು. ಅನೇಕ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡಿದ್ರು. ನಾವು ನಮ್ಮಿಂದು ಸಹಿತ ಏನೇನು ಮಾಹಿತಿಗಳ ಮೂಲಕ ಕಲೆಕ್ಟ್ ಮಾಡಿ ಅದನ್ನು ಚರ್ಚೆ ರೂಪದಾಗಿದ್ದು ಏನು ನಾವು ಆಕ್ಷನ್ ಮಾಡಬೇಕು ಅಂತ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.